ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಗೋಲಿ ಇಡ್ಲಿ ಮತ್ತು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ನೀವು ಈ ಸಾಂಬಾರು ಗೋಲಿ ಇಡ್ಲಿಗಲ್ಲದೆ ಮಾಮೂಲಿ ಇಡ್ಲಿಗೂ ದೋಸೆಗೂ ಅನ್ನಕ್ಕೂ ಚೆನ್ನಾಗಿರುತ್ತೆ. ಮೊದಲು ಗೋಲಿ ಇಡ್ಲಿ ಮಾಡ್ಕೊಳ್ಳೋಣ. ರವೆ 1/2 ಕಪ್ನಷ್ಟು ತಗೊಂಡಿದ್ದೀನಿ. ಬೆಂಗಳೂರು ರವೆ, ಉಪ್ಪಿಟ್ಟು ರವೆ, ಬಿಳಿ ರವೆ ಅಂತ ಹೇಳ್ತಾರೆ. ಇದನ್ನೇನು ಕೆಂಪಗೆ ಹುರ್ಕೊಳ್ಳೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಕೈಯಲ್ಲಿ ಮುಟ್ಟಿದ್ರೆ ಬಿಸಿ ಬಿಸಿ ಅನಿಸ್ಬೇಕು. ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ರವೆ ಹುರ್ಕೊಂಡಿದೆ ಮೀಡಿಯಂ ಫ್ಲೇಮಲ್ಲಿ, 1 ನಿಮಿಷ ಹುರ್ಕೊಂಡಿರೋದು. ಇದನ್ನೀಗ ತೆಕ್ಕೊಳ್ಳೋಣ. 2 ಕಪ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿರೋದು. 4 ಕಪ್ನಷ್ಟು ನೀರು ಸೇರಿಸ್ಕೊಳ್ಳೋಣ. 4 ಕಪ್ಪು ನೀರು ಕುದಿಯೋಕ್ಕಿಡೋಣ. 2 ಕಪ್ ಅಕ್ಕಿ ಹಿಟ್ಟಿಗೆ 4 ಕಪ್ ನೀರು ಹಾಕಿರೋದು. ರವೆ 1/2 ಕಪ್ ತಗೊಂಡಿರೋದ್ರಿಂದ 1/2 ಕಪ್ನಷ್ಟು ನೀರು ಎಕ್ಸ್ಟ್ರಾ ಹಾಕೊಳ್ತಾ ಇರೋದು. 1/2 ಟೀಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನಾನು ದಪ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಈಗ ತುಪ್ಪ 1 ಟೀಸ್ಪೂನಷ್ಟು. ನೀರು ಚೆನ್ನಾಗಿ ಕುದೀಲಿ, ಇದು ನೀರು ಕುದೀತಾ ಇದೆ. ಲೋ ಫ್ಲೇಮ್ ಇಟ್ಕೊಳ್ಳೋಣ. ನಿಧಾನಕ್ಕೆ ರವೆ ಹಾಕ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 5 ನಿಮಿಷ ಮುಚ್ಚಿಬಿಟ್ಟು ಇದೇ ಹಬೆಯಲ್ಲಿ ಬೇಯೋಕೆ ಬಿಡೋಣ. 5 ನಿಮಿಷ ಆಗಿದೆ, ತೆಕ್ಕೊಳ್ಳೋಣ. ಚೆನ್ನಾಗಿ ಹಿಟ್ಟು ಬೆಂದಿದೆ, ಒಂದು ತಟ್ಟೆಗೆ ತಕ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ತಕ್ಕೊಂಡು ಗೋಲಿ ಮಾಡ್ಕೊಳ್ಳೋಣ. ಹುರಿದ ಹಿಟ್ಟು ಮುಚ್ಚಿಟ್ಬಿಡೋಣ. ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಚೆನ್ನಾಗಿ ನಾದ್ಕೊಂಡಿರೋದು. ಈಗ ಗೋಲಿ ಮಾಡ್ಕೊಳ್ಳೋಣ. ಇಷ್ಟು ಹಿಟ್ಟು ತಕ್ಕೊಂಡು ಈ ಥರ ಗೋಲಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಗೋಲಿಯೆಲ್ಲ ರೆಡಿ ಮಾಡ್ಕೊಂಡಿರೋದು. ಇದನ್ನೀಗ ಬೇಯಕ್ಕಿಡೋಣ. ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಚಿಟ್ಕೊಂಡಿರೋದು, ಪ್ಲೇಟಿಗೆಲ್ಲ ಹಾಕ್ಕೊಂಡಿರೋದು. ಈಗ ಬೇಯೋಕ್ಕಿಡೋಣ. ನೀರು ಕುದಿಯೋಕ್ಕಿಟ್ಟಿತ್ತು. ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷ ಬೇಯಿಸ್ಕೊಳ್ಳೋಣ. ಇಡ್ಲಿ ಚೆನ್ನಾಗಿ ಬೆಂದಿದ್ದಾವೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಸ್ವಲ್ಪ ಪ್ರೆಸ್ ಮಾಡ್ತಿದ್ದಂಗೆ ನೋಡಿ ಈಗ ಓಪನ್ ಆಗುತ್ತೆ, ಅಷ್ಟು ಹಗುರವಾಗಿದ್ದಾವೆ ಇವು. ಗೋಲಿ ಇಡ್ಲಿ ರೆಡಿಯಾಗಿದೆ. ಅದಕ್ಕೀಗ ಸಾಂಬಾರು ಮಾಡೋಣ. ಧನಿಯಾ 1 ಟೇಬಲ್ಸ್ಪೂನು, ಜೀರಿಗೆ 1 ಟೀಸ್ಪೂನು. ಚೆನ್ನಾಗಿ ಹುರಿದಿದೆ, ತೆಕ್ಕೊಳ್ಳೋಣ. 1 ಟೀಸ್ಪೂನು ಕಡಲೆಬೇಳೆ, 1 ಟೀಸ್ಪೂನು ಉದ್ದಿನಬೇಳೆ, 1/2 ಟೀಸ್ಪೂನು ಅಕ್ಕಿ, 1/2 ಟೀಸ್ಪೂನು ಮೆಂತ್ಯ, 5-6 ಕಾಳುಮೆಣಸು, ಸಣ್ಣದಾಗಿ 2 ಚಕ್ಕೆ ತುಂಡು. ಹದವಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಕರಿಬೇವು ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಂಡಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದೆ.
ತೆಕ್ಕೊಂಬಿಡೋಣ. ತಣ್ಣಗಾಗಿದೆ, ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನುಣ್ಣಗೆ ಪುಡಿ ಮಾಡ್ಕೊಂಡಿರೋದು, ಅದಕ್ಕೆ ಸ್ವಲ್ಪ ಇಂಗು ಸೇರಿಸ್ತಾ ಇದ್ದೀನಿ. ನೀವು ಪುಡಿ ಇಂಗನ್ನು ಬಳಸ್ಬೋದು. ಅರ್ಧ ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಕಾಲು ಕಪ್ನಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಒಂದು ಟೀ ಸ್ಪೂನ್ ಅಷ್ಟು. ಎಣ್ಣೆ ಕಾಯಿಲಿ ಸಾಸಿವೆ ಹಾಕ್ಕೊಳ್ಳೋಣ. ಮೀಡಿಯಂ ಸೈಜ್ ಈರುಳ್ಳಿ ಒಂದು ಹೆಚ್ಕೊಂಡಿರೋದು ದಪ್ಪ ದಪ್ಪನಾಗೆ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಈರುಳ್ಳಿ ಕಲರ್ ಚೇಂಜ್ ಆಗಿದೆ, ಇಷ್ಟು ಹುರ್ಕೊಂಡ್ರೆ ಸಾಕು. ಒಂದು ಮೀಡಿಯಂ ಸೈಜ್ ಟೊಮೆಟೊ, ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ. ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು ನೆನೆಸಿ ರಸ ತೆಗೆದಿಟ್ಕೊಂಡಿರೋದು. ಸ್ವಲ್ಪ ಬೇಯಲಿ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಹುಣಸೆ ರಸ ಚೆನ್ನಾಗಿ ಕುದ್ದಿದೆ, ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಇದನ್ನ ಹಾಕ್ಕೊಳ್ಳೋಣ. ಗಟ್ಟಿ ಇದೆ, ಇನ್ನೊಂದು ಅರ್ಧ ಕಪ್ನಷ್ಟು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಹಾಕ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಒಂದೆರಡು ಮೂರು ಕುದಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ, ಇದಕ್ಕೀಗ ಬೇಳೆ ಸೇರಿಸ್ಕೊಳ್ಳೋಣ. ನಾನು ಅರ್ಧ ಕಪ್ಪು ತೊಗರೆಬೇಳೆ, ಕಾಲು ಕಪ್ಪು ಹೆಸರುಬೇಳೆ ಚೆನ್ನಾಗಿ ಬೇಯಿಸ್ಕೊಂಡಿರೋದು. ನೋಡಿ ಇಷ್ಟು ನುಣ್ಣಗೆ ಇರಬೇಕು, ಬೇಳೆಬೇಳೆಯಾಗಿರಬಾರ್ದು. ಬೇಳೆಬೇಳೆಯಾಗಿತ್ತು ಅಂದರೆ ಒಂದು ರೌಂಡ್ ಮಿಕ್ಸರ್ಗೆ ಹಾಕೊಂಡ್ಬಿಟ್ರೆ ನುಣ್ಣಗೆ ಆಗ್ಬಿಡುತ್ತೆ. ಇವಾಗ ನೀವು ಸ್ವಲ್ಪ ಉಪ್ಪು ಹುಳಿ ಬೇಕಾದರೆ ಸೇರಿಸ್ಕೋಬೋದು. ನಾನು ಇದಕ್ಕೆ ಒಂದು ಕಪ್ನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಇದು ಕುದ್ದು ಇನ್ನೂ ಗಟ್ಟಿಯಾಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಕುದಿಯೋಗಿ ಬಿಡೋಣ. ಲೋ ಫ್ಲೇಮ್ ಇಟ್ಕೊಂಡು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕುದ್ದಿದೆ. ನೋಡಿ ಸಾಂಬಾರು ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.